ನಾನು ನಮ್ಮೂರಲ್ಲಿ ಇದ್ದಾಗ ಇಲ್ಲಿ ದೊಡ್ಡ ಕಳ್ಳ ಹಳಸಿನ ಹಳಸಿನ ಕಳ್ಳ ಎಷ್ಟು ಮರ ಇದ್ವು ಈ ಏರಿಯಾದಲ್ಲಿ ಎಲ್ಲ ಮರದಲ್ಲೂ ಹಳಸಿನ ಕದ್ದಿದ್ದೀನಿ. ಶುಗರ್ ಮಾತ್ರ ತಗತ್ತಿದ್ಯಾ? ಏನು ಬಿ ಪಿ ಇದೆಯಲ್ಲ. ನಮ್ಮ ಅಮ್ಮಂದು ನಾಟಿ ಕೋಳಿ ಮೊಟ್ಟೆ ಕಲೆಕ್ಷನ್ಸು. ಪಾರ್ಲೆ ಜಿ ಕೊಡಿ ಬಿಸ್ಕೆಟು ನೋಡಿ. ಪಾರ್ಲೆ ಅವರು ಬರೀ 10 ರೂಪಾಯಿಗೆ ಈ ಬಿಸ್ಕೆಟ್ನ ಒಂದು ಪ್ಯಾಕ್ ರೆಡಿ ಮಾಡಿಕೊಡ್ತಾರೆ. ಈ ಕಾಲದಲ್ಲಿ 10 ರೂಪಾಯಿಗೆ ಏನು ಬರುತ್ತೆ? ನಾವಿದನ್ನು ನಾಯಿಗೆ ಹಾಕಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಇದನ್ನೇ ಹೇಳೋದು, ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡಿದ್ರೆ ನನ್ನಂಥ ಪಾಪಿಗಳು ಈ ಕೆಲಸ ಮಾಡ್ತಾರೆ. ಕರಿಯ ಕರಿಯ ಹುಚ್ಚೋಯಾಗಿ ಬಂದ ಇಲ್ಲಿ ಟೈರ್ಗೆ. ಅಮ್ಮಗೆ ಒಂದು ಹುಚ್ಚಿದೆ ಬೈಕ್ ರೈಡಿಂಗ್ದು, ಅಷ್ಟಿಷ್ಟು ಹುಚ್ಚಿಲ್ಲ. ನೋಡಿ ಇಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಆಡ್ತಾ ಇರೋದ. ಕರ್ಕೊತೀನಿ, ಏನು ಬೇಡ ಅಮ್ಮ, ಇನ್ನೊಂದು 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 ಲಾಗಲ್ಲಿ ಹೋಗೋಣ. ಬನ್ನಿರಲ್ಲ ತಿನ್ನೋಣ. ಏನಪ್ಪ ಯಾವ್ದ್ರ ಊಟ ತಿಥಿ ಊಟ ಯಾವ್ದ್ರ ಊಟ ನೋಟು ಒಂದು ಫಂಕ್ಷನ್ ಮಾಡೋರು ಯಾವ್ದು ಅಂತ ಗೊತ್ತಾಯ್ತಿಲ್ಲ. ಈ ಮಳೆಯಲ್ಲಿ ಒಂದು ಸ್ವಲ್ಪ ರೈಡ್ ಮಾಡಬೇಕು ಅನಿಸ್ತು. ತುಂಬ ದೂರ ಏನು ಹೋಗ್ತಾ ಇಲ್ಲ, ಇಲ್ಲೇ ನಮ್ಮೂರಿಗೆ ಹೋಗಿ ಬರ್ತೀನಿ. ನಾವು ನೋಡಿದಾಗೆ ಒನ್ ಆಫ್ ದ ಬೆಸ್ಟ್ ಹಾಸನ್ ಡೆವಲಪ್ಮೆಂಟ್ ಆಗಿರೋದ್ರಲ್ಲಿ ಕಳೆದ 5 ವರ್ಷದಲ್ಲಿ ಆಗಿತ್ತು. ಈಗ ಅವ್ರು ಹಾಕಿರೋ ನೋಡಿ ಲೈಟ್ ಕಂಬಗಳು, ರಿಂಗ್ ರೋಡ್ ಸುತ್ತ ಲೈಟ್ ಕಂಬಗಳು ಹಾಕೋರು ಎಲ್ಲ ಕಡೆನೂ. ಹಾಕಿರೋ ಕಂಬಗಳಿಗೆ ಲೈಟ್ ಹಾಕೋಕ್ಕಾಗಿಲ್ಲ, ಕಂಬಗಳು ಹಂಗೆ ಬಿದ್ದು ತುಕ್ಕಿ ಹಿಡ್ದು ಹೋಗ್ತಾವೆ. ನ್ಯಾಷನಲ್ ವೇಸ್ಟ್ ಕಂಪ್ಲೀಟ್. ಯಾರ ದುಡ್ಡು? ನಮ್ಮ ದುಡ್ಡೇ, ಎಲ್ಲ ವೇಸ್ಟ್ ಆಯ್ತಾ ಇರೋದು. ಹೆಂಗಣ ಮುಸುಬೆ ಕೆ ಜಿ ಕೊಡಿ. ಬೆಣ್ಣೆಹಣ್ಣು ಇದ್ಯಾವ ತಳಿ ಈ ಥರ ಐತೆ ಉದ್ದಕ್ಕೆ ಹೊರಗಿಂದ? ಹೆಂಗೆ ಕೆ ಜಿ ಇದು? ಕೆ ಜಿ 200 ರೂಪಾಯ. ನಾವು ಮಾರಿ ರೈತರು ಮಾರಿ ತಗೊಂಡು ಕೊಟ್ಟರೆ ಮಾ ತಾಂತೀರಾ? ಅಲ್ಲ ಇದು ಮತ್ತೆ ತಿಂತಾರೆ, ತಂದು ಮಾರ್ತಾ ಇದ್ದೀರಲ್ಲ ನೀವು? ಹೌದಾ? ಅಲ್ಲ ನಮ್ಮ ಹತ್ರ ಮರ ಒಂದೊಂದು ಕೆ ಜಿ ಇದಾವೆ ಮರದಲ್ಲಿ. ಊರಲ್ಲಿ ಇಲ್ಲೇ ನಮ್ಮೂರಲ್ಲಿ ಇಷ್ಟು ಇಷ್ಟು ದಪ್ಪ ಇದ್ದಾವೆ ಒಂದೊಂದು. ನೀವು ಇದೇನು ನೋಡ್ತಿದ್ರು, ಇದು 2.5 ದಪ್ಪ ಇದ್ದಾವೆ ಮರದಲ್ಲಿ ಬಿಟ್ಟಿರೋದು ನಮ್ಮದು. ಒಂದೊಂದು ಮರದಲ್ಲಿ ಒಂದು 500 ಇದ್ದಾವೆ. ಮನೆಗೆ ಯೂಸ್ ಮಾಡ್ಕೊತಾ ಇದ್ದೀವಿ ನಾವು ಅಷ್ಟೇ. ಈಗ ಹಾಂ, ಹೆಂಗೆ ಕೆ ಜಿ ಹೆಂಗೆ ತಗೋತೀರಾ? ಹಾಂ, ಹೌದಾ? ಹಾಂ ಸರಿ ಆಯ್ತು ಬಿಡಿ, ಹಂಗಾರೆ ತಂದು ಕೊಡ್ತೀವಿ. ಬೆಂಗಳೂರಲ್ಲಿ ಅವಕಾಡೋ ನಾನು ಕೇಳಿದ್ದೆ 160 ರೂಪಾಯಿ ಕೆ ಜಿ ಇದೆ. ಹಾಸನದಲ್ಲಿ 200 ರೂಪಾಯಿ. ಯಾವುದೋ ಯಾವುದೋ ತಳಿ ಅಂತ ಅಂದರು ಬಿಡಿ. ಅದೇ ನಾವು ಕೇಳಿದ್ರೆ ನಾವು ಕೊಡೋರಿಗೆ 70 ರೂಪಾಯಿ ಅಂತ ಕೆ ಜಿ. ಅರ್ಧಕ್ಕರ್ಧ ಪ್ರಾಫಿಟಾ ಮರೋರಿಗೆ? ಕಷ್ಟಪಟ್ಟವನ್ ಯಾರು ಬೆಳೆದವನ್ ಯಾರು 4-5 ವರ್ಷ ಮರಗಳನ್ನ ಬೆಳೆಸಿ ಹೊಟ್ಟೆಲ್ಲ ಉರಿಯುತ್ತೆ ರೈತಕ್ಕೆ ಸಿಗ್ತಾರ ಪ್ರಾಫಿಟ್ ನೋಡ್ಬಿಟ್ರೆ. ಆಲ್ಮೋಸ್ಟ್ ಏನು ಲೀಗಲಿ ಜೀವ ಜಾಡ್ದಂಗೆ ಆಗೋಗ್ಬಿಟ್ಟಿದೆ ಅವ್ರದ್ದು ಜೀವನ. ಒಂದು ನಿಗದಿತವಾದಂಥ ಒಂದು ಬೆಲೆ ಸರ್ಕಾರದ ಕಡೆಯಿಂದನೇ, ಒಂದು ಯಾವ್ದಾದ್ರು ಒಂದು ಪದಾರ್ಥಕ್ಕೆ ನಿಗದಿತವಾದ ಬೆಲೆ ಕೊಟ್ಟರೆ ರೈತನ ಜೀವನ ಎಷ್ಟು ಚೆನ್ನಾಗಿರುತ್ತೆ. ಅವನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಾರೆ ಬದುಕ್ಬೋದು ಅವ್ನ ಜೀವನನ. ನಾನು ಸಿಂಗಾಪುರಲ್ಲಿ ಇದ್ದಾಗ ಈ ವ್ಯವಸ್ಥೆ ಇತ್ತು ಅಲ್ಲಿ. ಏನು ಅಂದರೆ ಈರುಳ್ಳಿ ಬೆಲೆ ಇಲ್ಲಿ 200 ರೂಪಾಯಿ ರೇಟ್ ಆಗಿರೋದು ಒಂದೊಂದು ಸರಿ ಇಂಡಿಯಾದಲ್ಲಿ, ಅಲ್ಲಿ $5 ಇರೋದು. ಇಲ್ಲಿ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಅವ್ರು ಹೊರಗಡೆಯಿಂದನೇ ತರಿಸ್ತಾ ಇದ್ರೆ ಎಲ್ಲನೂ, ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಜನಗಳಿಗೆ ಮಾತ್ರ ಪ್ರೈಸಲ್ಲಿ ವೇರಿಯೇಷನ್ ಮಾಡ್ತಾ ಇರಲಿಲ್ಲ. ಒಂದು 5,000 ಇಟ್ಕೊಂಡು ನಾನು ಈ ತಿಂಗಳು ಖರ್ಚಿಗೆ ಜೀವನ ಮಾಡ್ತೀನಿ ಅನ್ನತಕ್ಕಂಥ ಒಂದು ಪ್ಲ್ಯಾನ್ ಇಟ್ಕೊಂಡು ಜೀವನ ಮಾಡಿದ್ರೆ ಒಂದು ಕುಟುಂಬ ನೀಟಾಗಿ ಜೀವನ ಮಾಡ್ಬೋದು, ಮಕ್ಕಳು ಮರಿ ಫ್ಯಾಮಿಲಿ ಎಲ್ಲ. ಇದು ಒಂದು ಸರ್ಕಾರದ ಪ್ಲ್ಯಾನ್ ಈ ಥರ ಇದ್ದರೆ ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಜನ ಆ ರೀತಿ ಬದುಕ್ಬೋದು. ಇವತ್ತು ನಾವು 5,000 ಇಟ್ಕೊಂಡು ನಾನು ಒಂದು ತಿಂಗಳು ಬದುಕ್ತೀನಿ ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕಾಗತ್ತೆ ನಮ್ಮಲ್ಲಿ? ನಾನು ನಾಳೆ ದಿನ ಎಷ್ಟು ಖರ್ಚು ಬರುತ್ತೆ ಅನ್ನೋದು ನನಗೆ ಗೊತ್ತಾಗಲ್ಲ. ಇಲ್ಲಿ ಒಂದೇ ಸರಿ ರಪ್ಪಂತ ಪೆಟ್ರೋಲ್ ರೈಸ್ ಆಯಿತು ಅಂತ ಅಂದರೆ ಸಾಕು, ಇಲ್ಲಿ ಟಮಾರಂದ ಇವತ್ತು ನಮ್ಮ ಹತ್ರ ಇರೋ ದುಡ್ಡೆಲ್ಲ. ಹಿಂಗಾದಾಗ ಏನಾಗ್ತವೆ? ದುಡ್ಡು ಇಲ್ದಿದ್ದವ್ರು ಅವರೆಲ್ಲ ನನ್ನ ಹತ್ರ ಸಾಲ ಸುಲಭ ಮಾಡ್ಕೋಬೇಕಾಗತ್ತೆ. ಬರೀ 100-200 ರೂಪಾಯಿ ಸಾಲ ಅಂತಲೇ ಹೋಯ್ತು ಅಂದರೆ ಇರೋ ಜನಸಂಖ್ಯೆಗೆ ಎಷ್ಟು 1,000 ಕೋಟಿ ಸಾಲ ಆಗುತ್ತೆ ಯೋಚನೆ ಮಾಡಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ ನೋಡಿ. ಆಗಲೇ ಸೋಣೆ ಬಂದೆ ಸ್ಟಾರ್ಟ್ ಆಗೋಯ್ತು, 10 ನಿಮಿಷಕ್ಕೆ ಗ್ಯಾಪ್ ಕೊಡ್ತಾ ಇಲ್ಲ, ಅಷ್ಟು ಪಟ 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 ಅಂತ ಬರ್ತಾ ಇದೆ ಮಳೆ. ನಾರ್ಮಲಿ ನಾನು ಬರ್ತಾ ಇರ್ತೀನಿ ಊರಿಗೆ, ಆದರೆ ವೀಡಿಯೋ ಮಾಡಲ್ಲ. ಇವತ್ತು ಸ್ವಲ್ಪ ಹಂಗೆ ಬರ್ತಾ ಇದ್ನಲ್ಲ, ಈ ಮಳೆಯಲ್ಲಿ ಏನೋ ಒಂದು ಲಾಗ್ ಮಾಡಬೇಕು ಅನ್ನಿಸ್ತು, ಹಂಗಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೋಡಿ ಇದು ಮೈನಳ್ಳಿ ಅಂತ ಊರಿದು, ನಮ್ಮೂರ ಹತ್ರ ಪಕ್ಕದಲ್ಲಿ ಒಂದು 2 ಕಿಲೋಮೀಟರ್ ಆತಷ್ಟೇ. ಇದು ಕೆರೆ ಐತಲ್ಲಿ, ಇಲ್ಲೆಲ್ಲ ಬಂದು ಕ್ರಿಕೆಟ್ ಆಡುವಾಗ ನಾವು ಹೆಂಗಿರೋದು ಗೊತ್ತಾ? ಮ್ಯಾಚ್ ಇಲ್ಲಿ ಆಡೋಕೆ ಹೋದ್ರೆ ಎಂತೆಂಥ ಸ್ಟೋರೀಸು ಅಂತ ಕೇಳ್ತೀರಾ ಇಲ್ಲಿ ಕ್ರಿಕೆಟ್ಗಳದು. ಯಾವತ್ತೂ ಗೆದ್ದಿರಲಿಲ್ಲ ನಮ್ಮ ಇದರಲ್ಲಿ. 1 ಅವರ್ ಅಂತ ಒಂದು ಊರು ಐತೆ, ಅಲ್ಲೋಗಿ ಒಂದು ಊರಾಗ ಗೆದ್ಕೊಬಂದಿದ್ದು. ಆ ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಸೀರೀಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅದು, ಒಂದು ಗ್ರಾಮ ಪಂಚಾಯತಿ ಸೀರೀಸು. ದೇವರು ನನಗೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ರೆ ನನ್ನ ಕಥೆನ, ನಾನು ಹುಟ್ಟು ಬೆಳೆದಂಥ ನಮ್ಮ ಊರಿನ ಕಥೆನ ನಾನು ಹೇಳೋ ಒಂದು ಪ್ರಯತ್ನ ಮಾಡ್ತೀನಿ. ಶಾರ್ಟ್ ಫಿಲ್ಮ್ ಮುಖಾಂತರ, ವ್ಲಾಗ್ಸ್ ಮುಖಾಂತರ ಅಲ್ಲ. ಯಾಕೆಂದರೆ ಒಂದು ನನ್ನ ಲೈಫ್ ಸ್ಟೈಲು, ನಾನು ನೋಡಿದಂಥ ಕಥೆಗಳು ಅವನ್ನೆಲ್ಲ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ನಾನು 6ನೇ ಕ್ಲಾಸ್ವರೆಗೂ ಹಾಸನದಲ್ಲೇ ಓದಿದ್ದು, ಸೆಂಟ್ ಜೋಸಫ್ ಸ್ಕೂಲಲ್ಲಿ. ಊರಿಗೆ ರಜಕ್ಕೆ ಯಾವಾಗ ಯಾವಾಗ ಬರ್ತಾಯಿರೋ, ಎಳ್ನೀರು ಕಾಯಿ ತಗೊಂಡೋಗೋಕ್ಕೆ. ಬರುವಾಗ ಒಂದು ಎಲೆಕ್ಷನ್ ಗಲಾಟೆ ಆಗಿತ್ತು ಊರಲ್ಲಿ. ಎಂಥ ಗಲಾಟೆ ಅಂತೀರಾ? ಗಾಡಿ ಗಾಡಿನೇ ಬಿದ್ದೋಗಿದ್ದು, ಇಲ್ಲಿ ಎತ್ತಿನ ಗಾಡಿಗಳು, ಕೈ ಕೈನೇ ಕತ್ತರಿಸಾಕಿರೋರು. ಎಂಥ ದೊಡ್ಡ ಗಲಾಟೆ, ಇಡೀ ಕರ್ಫ್ಯೂ ಹಾಕ್ಬಿಟ್ಟಿದ್ರು. ಅಷ್ಟು ದೊಡ್ಡ ಗಲಾಟೆ, ಎಂಥ ಭಯ ಆಗೋದು ಅಂದರೆ ಬರೋಕೆ ಈ ಜಾಗದಲ್ಲಿ. ಆ ಬಸ್ಸಲ್ಲಿ ನೋಡುವಾಗ ಸ್ಮಶಾನ ಮೌನ, ಊರೊಳಗೆ ಜನ ಇರ್ತಿರಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ಒಬ್ಬೊಬ್ಬರು ಪೊಲೀಸ್ಗಳು ನಿಂತ್ಕೊಂಡು ಕಾಯ್ತಾ ಇರೋರು ಊರನ್ನೇ.
ಒಂದೊಂದ್ಸರಿ ಹಳ್ಳಿಗಳಲ್ಲಿ ಗಲಾಟೆ ಆಗಿಬಿಟ್ರೆ ಅದು ಎಲೆಕ್ಷನ್ ವಿಚಾರಕ್ಕೆ ಬಂತು ಅಂದರೆ ಎಂಥ ಫ್ರೆಂಡ್ಸ್ಗಳು ಎಲ್ಲರೂ ಶತ್ರು ಹೋಗ್ಬಿಡ್ತಾರೆ. ಅಂತಿಂಥ ಗಲಾಟೆಗಳಾಗಲ್ಲ, ನೋಡೋಕ್ಕಾಗಲ್ಲ, ಆ ಲೆವೆಲಿಗೆ ಕಚ್ಚಾಟಗಳು ನಡೀತವೆ. ಮುಗಿದ್ರು ಏನು ಮಾಡೋಕ್ಕಾಗಲ್ಲ, ಸತ್ಯನ ಅರ್ಥ ಮಾಡ್ಕೊಳ್ಳಲ್ಲ. ಯಾರ್ದೋ ಒಬ್ಬರು ವ್ಯಾಮೋಹಕ್ಕೆ ಅಕ್ಕಪಕ್ಕದಲ್ಲಿದ್ದ ಫ್ರೆಂಡ್ಸ್ಗಳು ಅಣ್ಣ ತಂದಿರಗಳೇ ಬಲಿಯಾಗಿ ಹೋಗ್ಬಿಡ್ತಾರೆ. ಬಂತು ನಮ್ಮೂರು, ನಾನು ನಮ್ಮೂರಲ್ಲಿದ್ದಾಗ ಇಲ್ಲಿ ದೊಡ್ಡ ಕಳ್ಳ, ಅಳಸಿನ ಕಳ್ಳ. ಎಷ್ಟು ಮರ ಇದ್ವು ಈ ಏರಿಯಾದಲ್ಲಿ, ಎಲ್ಲ ಮರದಲ್ಲೂ ಅಳಸಿನ ಕದ್ದಿದ್ದೀನಿ. ಅದು ಕಳ್ಳತನ ಮಾಡಿ 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 ಆ ಸೆನ್ಸೇ ಸತ್ತೋಗ್ಬಿಟ್ಟಿತ್ತಿದ್ದು. ಕಳ್ಳತನ ಮಾಡಬಾರ್ದು ತಪ್ಪು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಅಷ್ಟು ಕಳ್ಳತನ ಮಾಡಿ ಅಭ್ಯಾಸ ಆಗೋಯ್ತು. ಅದೇ ಮನಸಾಕ್ಷಿ ಒಂದ್ಸರಿ ಹೇಳುತ್ತಂತೆ, ಫಸ್ಟು ಕಳ್ಳತನ ಮಾಡಿದಾಗ ತಪ್ಪು ಇದು ಮಾಡಬೇಡ ಅಂತ. ಎರಡನೇ ಸರಿನೂ ಅದ್ರ ಮಾತು ಕೇಳ್ದೇ ಮಾಡಿದಾಗ ಇದು ಮಾಡಬೇಡ ಕಣಪ್ಪ ಅನ್ನೋತ್ತಂತ ಮೂರನೇ ಸರಿ ಹೇಳೋದೇ ನಿಲ್ಲಿಸ್ಬಿಡುತ್ತಂತೆ. ಹಂಗೆ ಸರಿ ತಪ್ಪು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಈಗ ಗೊತ್ತಾಗುತ್ತೆ ಒಂದು ಸ್ವಲ್ಪ ಅದರಿಂದ ಹೊರಗಡೆ ಬಂದಮೇಲೆ. ಇದೇ ನಮ್ಮೂರು, ಇದು ಒಂದು ಸರ್ಕಲ್ಲು, ಎಂತೆಂಥ ನೆನಪುಗಳಿದೆ ಗೊತ್ತಾ. ಇಲ್ಲಿ ಕೆಳಗೋದ್ರೆ ನಮ್ಮ ಮನೆ ಹಿಂಗೆ, ಬಟ್ ನಾನೀಗ ನಮ್ಮ ಜಮೀನು ಕಡೆ ಹೋಗ್ತಾಯಿದ್ದೀನಿ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವಿಯದ ನೆನಪು. ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಹೋಗೋಕ್ಕಾಗಲ್ಲ, ಫುಲ್ ಮಳೆ. ನಂದು ಇದು ಬೇರೆ ಕರಿಗೋಡ, ಒಂಚೂರು ಕಡೆ ವಾಲ್ಕಂಡ್ರೆ ಸಾಕು ಎತ್ತಕ್ಕೆ ಆಗದೇ ಇಲ್ಲ. ಹಂಗಾಗಿ ಸ್ಟಾಪ್ ಹಾಕಿ ಇಲ್ಲೇ ಸ್ಟಾಪ್ ಬಿಟ್ಬಿಡೋಣ. ನನಗೆ ಕೋಲ್ಡ್ ಆಗಿಬಿಟ್ಟು ಇದಾಗ್ಬಿಟ್ಟಿದ್ದಲ್ಲ ಬೆಲ್ಸ್ ಪಾಸಿ, ಹಂಗೆ ಜಾಸ್ತಿ ಕೋಲ್ಡಲ್ಲಿ ಓಡಾಡೋಂಗಿಲ್ಲ. ನಮ್ಮ ಅಮ್ಮ ಇಲ್ಲ ಹೋಯ್ತಪ್ಪ. ಕೆಂದ ಏನಮ್ಮ, ಏನಾ ಕಂದ? ಅಯ್ಯೋ ಅಯ್ಯೋ ಅಯ್ಯೋ, ಮುಷ್ಟಿ ಕಿಚ್ಚಾಕಿ ಹಿಂಗೆ ಮುಷ್ಟಿ ಬಿಡ್ಬಿಡಿ ಇದ್ರ ಕಿಚ್ಚಾಕಿ ಮುಷ್ಟಿ. ಅಯ್ಯೋ 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 ಅಯ್ಯೋ, ಒಂದು ತಿಂಗಳಿಂದ ಸಿಕ್ಕಾಪಟ್ಟೆ ಮಳೆ. ನಾವಂತೂ ಎಲ್ಲೂ ಹೋಗ್ದೇ ಕಂಪ್ಲೀಟಾಗಿ ಮನೆಯಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ಈ ಮಳೆಗಾಲ ಆಗಿರೋದ್ರಿಂದ ಹೈ ಹ್ಯುಮಿಡಿಟಿ ಆಗಿ ಸಿಕ್ಕಾಪಟ್ಟೆ ತಲೆ ಕೂದಲು ಸಮಸ್ಯೆಗಳು ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ನಂದಂತೂ ಆಲ್ಮೋಸ್ಟು ಸೈಟೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಈ ಲೋ ಹೇರ್ ಸ್ಕಲ್ಪ್ ಮತ್ತು ಹೈ ಮಾಯಿಶ್ಚರೈಸ್ ಆಗಿ ತಲೆ ಕೂದಲು 30% ಡ್ಯಾಮೇಜ್ ಆಗಿ ಹೇರ್ ಫಾಲು, ಡ್ಯಾಂಡ್ರಫ್, ಹೇರ್ ಡಲ್ ಸಮಸ್ಯೆ, ಈ ಥರ ಸಿಕ್ಕಾಪಟ್ಟೆ ಸಮಸ್ಯೆಗಳು ಬರ್ತವೆ. ಅವರಿವರು ಸಜೆಸ್ಟ್ ಮಾಡ್ತಾರೆ ಈ ಎಣ್ಣೆ ಹಾಕಿ, ಈ ಎಣ್ಣೆ ಹಾಕಿ ಸರಿ ಹೋಗುತ್ತೆ ಅಂತ. ನಮಗೆ ಗೊತ್ತಿಲ್ಲದೇ ಯಾವುದೋ ಎಣ್ಣೆ ಹಾಕಿ ಆಮೇಲೆ ಈ ಕಡೆ ದುಡ್ಡು ದಂಡ ತಲೆಯು ಬೋಳ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ. ಹಂಗಾಗಿ ಒಂದು ತಿಂಗಳಿಂದ ನಾನು ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ. ಅದು ಯಾವುದು ಅಂದರೆ ಅಮೃತ್ ನೋನಿ ರೀಚ್ ರೂಟ್ ಹೇರ್ ಆಯಿಲು. ಇದು ಆಯುರ್ವೇದಿಕ್ ಮೆಡಿಕೇಟೆಡ್ ಹೇರ್ ಆಯಿಲು. ಇದು ತಯಾರಾಗೋದು ನಮ್ಮ ಶಿವಮೊಗ್ಗದಲ್ಲಿ. ಈ ರೀಚ್ ರೂಟ್ ಹೇರ್ ಆಯಿಲ್ನ ವಾರಕ್ಕೆ 3 ಸರಿ ಹಚ್ಕೊಂಡ್ರೆ ಸಾಕು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ನೀಲಿನಿ ಅನ್ನೋ ಒಂದು ಪವರ್ಫುಲ್ ಹರ್ಬ್ ಇದೆ. ಇದರಿಂದ ಏರ್ ಫಾಲ್ ಕಂಟ್ರೋಲ್ ಆಗಿ ಜೊತೆಗೆ ಫಾಸ್ಟ್ ಏರ್ ಗ್ರೋತ್ಗೆ ಸಹಾಯ ಮಾಡುತ್ತೆ. ನಿಮ್ಗೇನಾದರೂ ತಲೆನೋವಿನ ಸಮಸ್ಯೆ ಇತ್ತು ಅಂದರೆ ಈ ಆಯಿಲ್ ಹಚ್ಚಿದ್ರೆ ಸಾಕು, ತಲೆನೋವು ಕೂಡ ಒಳ್ಳೆ ರಿಲೀಫ್ ಸಿಗುತ್ತೆ. ತುಂಬ ಒಳ್ಳೆ ಹೇರ್ ಕೇರ್ ಪ್ರಾಡಕ್ಟ್ ಇದು. ನಾನು ಇದನ್ನು ಯೂಸ್ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ. ನೀವು ಏನಾದರೂ ಈ ಆಯಿಲ್ ಖರೀದಿ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ನೀವು ಖರೀದಿ ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಹೋಗಿ ಖರೀದಿ ಮಾಡ್ಬೋದು. ಖರೀದಿ ಮಾಡಿ ಯೂಸ್ ಮಾಡಿದ್ಮೇಲೆ ಆಯಿಲ್ ಯಾವ ಥರ ಇತ್ತು, ಹೆಂಗೆ ಉಪಯೋಗ ಆಯಿತು ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಅಲ್ಲಿ ಹೋಗಿ ಚೆಕ್ ಮಾಡ್ತಾ ಇರ್ತೀನಿ. ಎಲ್ಲಿ ಮರ ಬಿದ್ದವೆ ಇಲ್ಲಿ? ಹಾಂ, ನಮ್ಮ ಬದ ಹೊಡೆದಾಕಿದ್ನ ಪೂರ್ತಿ. ಹಾಂ, ಹುಡುಗ ಗಲಾಟೆ ಯಾಕೆ ಮಾಡ್ಕೊಳಕ್ಕೆ ಹೋಗೋದು ಬೇಡ. ಸರ್ವೆ ಮಾಡಿಸಿದ್ರೆ ಇದು ಮಾಡುತ್ತೆ, ಮಾಡ್ತಾರೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕತಿ? ಹ್ಞೂ, ಮನೆಗೆ ಹೋತ್ರ ಓದ್ ಬರೋದ ಏನು ಬತ್ತಿ ಏನು? ಹ್ಞೂ, ನಡೀವನ ಕುಡಿ ಫೋನ್. ಇದು ಫೋನ್ ಹಾಕೋಣ, ಹೊಸದು ವರ್ಕ್ ಆಗುತ್ತೆ ನೋಡೋಣ. ಹ್ಞೂ, ತೆಗೆದು ಹೆಂಗ್ ರಫ್ ಯೂಸ್ ಮಾಡ್ತಿ, ಏನು ಮಾಡ್ತೀಯ ಮಾಡು, ಏನೂ ಆಗಲ್ಲ. 1 ವರ್ಷ ಬಂದರೂ ಸಾಕು, ಬೇಕಾದಷ್ಟಾಯ್ತು. ಬೇಡ ಬಿಡು, ಬೇಡ. ಯಾವ್ದ್ರದ? ಹಾಂ, ಇಲ್ಲಿ ಮರಿ ಹಾಕಿದ್ದು ಸುಮಾರು ಕುರಿಗಳು ಇದ್ವು, ಎಲ್ಲ ಖಾಲಿ ಆಯ್ತಾವಲ್ಲ ನಿಧಾನಕ್ಕೆ. ಖಾಲಿ ಬಿಡೋಕೆ ಆಗಲ್ಲ ನಿನ್ನ ಕೈಲಿ ಇವೆಲ್ಲ ನೋಡೋಕ್ಕೆ. ಬರೀ ಒಂದಿನ ಬರೋಕ್ಕಾಗಲ್ಲ, ಏನಿಲ್ಲ ನಿನಗೆ ಇವೆಲ್ಲ ಇದ್ದರೆ. ಹ್ಞೂ, ಮಾರ್ಬಿಟ್ಟು ಆರಾಮಾಗಿದ್ದು ಅಲ್ಲಿ ಇಲ್ಲಿ ಮಕ್ಳು ಮನೆ ಇರೋದ್ಬಿಟ್ಟು ಬರೀ ಇವೇ ಒತ್ತಾಡ್ಕೊಂಡು. ಹ್ಞೂ, ಹೌದಾ? ಮೇ ಒಳಗೆ ಅದು ನೀವು ಒಳ್ಳೆ ಟೈಮ್ ಪಾಸ್ ಅಲ್ವಾ ಮಾತ್ರ ಇವುಗಳ ಜೊತೆ ನಿನಗೆ? ಹ್ಞೂ, ನಾಯಿ ಪ್ರಾಣಿ. ಹಾಂ, ಅಲ್ಲಿ ಇಲ್ಲಿ 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 ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ. ಅಯ್ಯೋ, ಎಷ್ಟು ಚೆನ್ನ ಇದಾವೆ ಮುಷ್ಟಿ ಹಿಚ್ಚಿ ಹಿಚ್ಚಿದ್ದು. ಇದು ಕುರಿದು ಅಹೋರ ಹತ್ರ ಅಂತ ಹೋಗ್ತಿದ್ನಲ್ಲ ನಾವು ಹೇಳೋರು, ಯಾವ್ದೋ ಅಸ್ತಮ ಕಾಯಿಲೆ ಇದ್ದವ್ರೆಲ್ಲ ಇದು ಹಳ್ಳಿ ಕಡೆ ಎಲ್ಲ ಕಟ್ಟೋರು ಗೊತ್ತಾ, ಮಂಚಕ್ಕೆ ಕಟ್ಕೊಂಡ್ ಮಲ್ಗೋರು ಕುರಿನ ಮೊದಲು. ಅದು ವಾಸನೆ ಐತಲ್ಲ, ಆ ವಾಸನೆಯಿಂದ ಅದೇನೋ ಅಸ್ತಮ ಕಾಯಿಲೆನೋ ಏನೋ ಗುಣ ಆಗುತ್ತೆ. ಬಂದ್ ನೋಡಿದ್ಲು ಎತ್ತರಕ್ಕೆ ಉದ್ದಕ್ಕೆ. ಶುಗರ್ ಮಾತ್ರೆ ತಗತ್ತಿದ್ಯಾ? ಏನು ಬಿ ಪಿ ಇದೆಯಲ್ಲ ನಿಮಗೆ?
ಈಗ ಆಯುರ್ವೇದ ತಗೊಳ್ಳೋದಂಗ್ರಿ ನೀನು ಆಯುರ್ವೇದಿಕ ಆಯುರ್ವೇದಿಕ ಅಲ್ಲಿಗೆ ಬರ್ಬೇಕು ಬೆಂಗಳೂರಿಗೆ. ಹ್ಞೂ, ಇಲ್ಲಿ ಹಾಸನದಲ್ಲಾಗಿರ್ ತಗೋತಿದ್ದಪ್ಪ ಬೆಂಗಳೂರಿಗೆ. ಏನು ಒಂದಿನ ಬೆಳಗ್ಗೆ ಬಂದು ಹೋದ್ರೆ ಆಯ್ತಪ್ಪ. ನಮ್ಮ ಅಮ್ಮಂದು ನಾಟಿ ಕೋಳಿ ಮೊಟ್ಟೆ ಕಲೆಕ್ಷನ್ಸು ನನ್ನ ಮಗನಿಗೆ ಮಗಳಿಗೆ ಓಸರಿತ್ ಕೊಟ್ಟಿದ್ದು. ಹಿಂಗೆ ತಗೊಂಡೋಗೋಕೋ ಬೆಂಗಳೂರ್ವರೆಗೂ ಹೋಗೋಕೋ ಹೊಡೆದೇ ಹೋಗ್ಬಿಟ್ಟಕ್ಕ ನಾವು. ಈಗ ಜಸ್ಟ್ ಬಂದೆ. ಹೌದಾ? ಒನ್ ಅವರನ? ಅದೇ ಮಕ್ಕ ತುಂಬ ವರ್ಷ ಆಯ್ತಾ ಪೇಂಟಿಂಗ್ ಮಾಡಕ್ಕೆ ಬತ್ತಿದ್ನಲ್ಲ ಚಿತ್ರ ಬರೆಯೋಕೆ. ಆಗ ನಿಮ್ಗೆ ಕೊಡೋ ಮುಂದೆ ದೇವಸ್ಥಾನಕ್ಕೆಲ್ಲ ನಾನೇ ಮಾಡಿದ್ದಲ್ಲಿ. ಆಯ್ತಾಯ್ತು, ಹೋಗ್ಬನ್ನಿ ಹೋಗ್ಬನ್ನಿ. ಹ್ಞೂ ಹ್ಞೂ, ಹೊಡ್ತೀನಿ. ಇನ್ನೇನು ಮತ್ತೆ ಆಗಲ್ಲ, ಇಲ್ಲಾಂದರೆ ಭಾರಿ ಕಷ್ಟ ಪಡುತ್ತೆ ನಾವು ಓಡಾಟ. ಅಯ್ಯೋ, ನಾನು ಬೇರೆ ಕತ್ತ ಅಂಡಿಯ ಮಾಡ್ಕೊಳಂಗಿಲ್ಲ ದೇಹನ ಸುಂದಿರೋ. ಅಯ್ಯೋ, ಮೈ ಮೇಲೆ ಕೆಸರು ಥೂ ತರಿಕೆ ಗಬ್ಬೆ ಬರ್ಸಾಕ್ತಲ್ಲ ಮೈ ಎಲ್ಲಾನೂ. ಸರಿ ಬಿಡು, ಫೋನ್ ಮಾಡು. ಫೋನ್ ಆಯ್ತಲ್ಲ ಈಗ. ಹ್ಞೂ ಸರಿ, ಬರಲಾ? ಹಾಂ, ಬಂದಿದ್ದು ಮೈನಹಳ್ಳಿ ಮೇಲೆ, ಈಗ ಹೊರಟಿದ್ದು ಕುಂಭಾಮೆ ಮೇಲೆ. ನಾನು ಹೈಸ್ಕೂಲ್ ಓದಿದ್ದು ಇಲ್ಲೇ. ಇಲ್ಲಿ ನೋಡಿ, ಅಡಿಕೆ ಮರದ ತೋಟ ಐತಲ್ಲ, ಇದ್ರ ಹಿಂದ್ಗಡೆ. ಇನ್ನು ಮುಂದೆ ಒಂದು ಸ್ವಲ್ಪ ಈ ಲಾಗ್ಸ್ಗಳು ಮಾಡುವಂಥ ಒಂದು ಶೈಲಿ ಬದಲಾಗುತ್ತೆ ನಂದು. ಅದು ಏನು ಅಂತ ನಾನು ಹೇಳೋದಕ್ಕಿಂತ ನಿಮಗೆ ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಅದೊಂದು ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಹಿಂಟ್ ಕೊಟ್ಟಿರ್ತೀನಿ. ನನಗೀಗ ಹಾಸನಿಗೆ ಬಂದರೆ ನನಗೆ ಅಂತ ಒಂದು ಜಾಗ ಬೇಕು ಉಳಿಯೋಕ್ಕೆ. ಮತ್ತು ನನಗೆ ಆಫೀಸ್ ಸೆಟಪ್ ಮಾಡ್ತಾಯಿದ್ದೀನಿ ಇಲ್ಲಿ, ಕಂಪ್ಲೀಟಾಗಿ ಒಂದು ಸ್ಟುಡಿಯೋ ಸೆಟಪ್ಪು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಪ್ರೊಸೆಸ್ ಇಟ್ಕೊಂಡಿದ್ದೀನಿ, ಶಾರ್ಟ್ ಫಿಲ್ಮ್ಸು, ಫಿಲ್ಮ್ಸ್ದು ಸುಮಾರು ಕೆಲಸಗಳು. ಹಾಗಾಗಿ ಜಾಗಕ್ಕೆ ಬಂದೆ. ಈಗ ಬಂದು ಮತ್ತೆ ರೆಡಿಯಾಗಿ ಹೊರಡ್ತಾಯಿದ್ದೀನಿ ಈಗ ಕಲ್ಲರೆಗೆ. ಮಗನ ನೋಡಿ ಒಂದು ವಾರ ಆಯಿತು ಆ್ಯಕ್ಚುಲಿ, ಮಗ ಮಗಳು ಇವ್ರನ್ನೆಲ್ಲ. ಹಂಗೆ ಹೋಗ್ಬಿಡ್ತೀನಿ ಈಗ ಕಲ್ಲರಿ, ಬನ್ನಿ ಹೋಗೋಣ. ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಮಾಡ್ತಾ ನಂದು ಗೋಪುರದ್ದು ಚಾರ್ಜ್ ಮುಗಿದೋಯ್ತು. ಹಾಸನದಲ್ಲಿ ಮಧ್ಯ ದಾರಿಯಲ್ಲಿ ನಿಲ್ಲಿಸ್ಕೊಂಡು ಗೋಪುರನ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಿ ಗಣಪತಿ ದೇವಸ್ಥಾನದ ಹತ್ರ ನಿಲ್ಲಿಸ್ಕೊಂಡಿದ್ದೀನಿ, ವಿದ್ಯಾನಗರದ ಹತ್ರ. ಅಯ್ಯೋ, ಇಲ್ಲಿ ಬೇರೆ ದೊಡ್ಡ ಕಥೆನೇ ಇದೆ. ಈ ದೇವಸ್ಥಾನದಿಂದ ನನಗೆ ಪೂಜೆ ಮಾಡಿಸ್ಕೊಂಡು ಕಚ್ಚೆ ಪಂಚೆ ಸುತ್ತಕೊಂಡು ಬ್ಯಾಂಡ್ ಬಾರಿಸ್ಕೊಂಡು ಊರವ್ರಿಗೆಲ್ಲ ನನ್ನ ಪ್ರದರ್ಶನ ಮಾಡಿ ಕರ್ಕೊಂಡೋಗ್ತಾಯಿದ್ರು. ಮಧ್ಯ ದಾರಿಯಲ್ಲಿ ನಮ್ಮ ಮಾವ ಕಟ್ಟಿದ್ದು ಪಂಚೆ ಎಡವಟ್ಟಾಗಿ ಬಿಚ್ಚೋಗಿ ರೋಡ್ ಮಧ್ಯದಲ್ಲೇ ಹಂಗೆ ಪಂಚೆನೇ ಇಟ್ಕೊಂಡು ವಾಪಸ್ ಹೊಡ್ ಬಂದು ಮತ್ತೆ ಪಂಚೆ ಕಟ್ಕೊಂಡು ಹೋಗಿದ್ದೆ. ಅಷ್ಟು ಅವಮಾನ ಆಗೋಯ್ತು. ಇಲ್ಲಿ ಅನ್ನಪೂರ್ಣೇಶ್ವರ ಏನಿದೆ ಅಲ್ಲಿ ನನ್ನದು ಮದುವೆ ಆಗಿದ್ದು. ಹಾಸನದಲ್ಲಿ ಹೆಂಗೋ ನಿಲ್ಲಿಸ್ಕೊಂಡು ನಾನು ಇದು ಮಾಡ್ತಾಯಿದ್ದೆ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಹಾಸನ ಜನತೆ ನನ್ನ ಇಷ್ಟು ಪ್ರೀತಿಯಿಂದ ನನ್ನ ವೆಲ್ಕಮ್ ಮಾಡ್ತಾರೆ ಅಂತ. ಪ್ರತಿಯೊಬ್ಬರು ಎಷ್ಟು ಜನ ಬಂದರು ನನ್ನನ್ನು ಮಾತಾಡ್ಸೋದಕ್ಕೆ ಅಂತ ಅಂದರೆ, ಪ್ರತಿಯೊಂದು ಲಾಗನ್ನು ಯಾವ್ಯಾವ್ದು ನೋಡಿದ್ರು, ನಾನು ಏನು ಮಾಡಿದ್ದೀನಿ, ನನ್ನ ಹಿಸ್ಟ್ರಿ ಏನು, ಎಲ್ಲದನ್ನು ಹೇಳಿದರು. ಕೆಲವೊಮ್ಮೆ ತುಂಬ ಹತ್ರದವರೇ ನಮಗೆ ಇಷ್ಟು ಪ್ರೀತಿ ಕೊಡಲ್ಲ, ಆದರೆ ಎಲ್ಲೋ ಮೂಲೆಯಲ್ಲಿರ್ತಾರೆ, ಯಾವುದೋ ಜಾಗದಲ್ಲಿ ಕೂತು ನಮ್ಮನ್ನು ಹೃದಯ ತುಂಬಿ ಪ್ರೀತಿ ಮಾಡ್ತಾರಲ್ಲ. ಅದಕ್ಕೆ ಹೇಳೋದು, ದೇವರು ಎಲ್ಲಿದ್ದಾನೆ ಅಂತ ಅಂದರೆ ನಮ್ಮನ್ನು ಪ್ರೀತಿ ಮಾಡೋ ಮನಸ್ಸುಗಳಿದ್ದಾವೆ ನೋಡಿ. ಯಾವುದೇ ಅಪೇಕ್ಷೆ ಇಲ್ಲದೆ ನನ್ನಿಂದ ಏನೂ ಬಯಸಲ್ಲ ಅವರು, ಎಂಥದೂ ಇಲ್ಲ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಿಮ್ಮ ವೀಡಿಯೋಸ್ನ ನೋಡಿ ಆಶಿಸ್ತಾರೆ, ನಮ್ಮನ್ನು ನೋಡಿದ ತಕ್ಷಣ ಖುಷಿಯಿಂದ ಓಡ್ ಬಂದು ಮಾತಾಡಿಸ್ತಾರೆ. ಇಷ್ಟೆಲ್ಲ ಜನ ನಾನು ಬಂದು ಬರೀ ನಿಂತಿದ್ದು ಒಂದು 5 ನಿಮಿಷನೂ ನಿಂತಿರಲಿಲ್ಲ, ಇಷ್ಟೆಲ್ಲ ಬಂದು ಮಾತಾಡಿಸಿದ್ರಲ್ಲ. ಇನ್ನು ಮುಂದೆ ಮಾಡೋ ವೀಡಿಯೋಸ್ಗಳು ಎಷ್ಟು ಜವಾಬ್ದಾರಿಯಿಂದ ಮಾಡಬೇಕು, ಪ್ರತಿಯೊಬ್ಬರು ಇಷ್ಟೊಂದು ಮಾತಾಡಿಸ್ತಾರಲ್ಲ ಅಂತ ಅಷ್ಟು ಖುಷಿ ಆಯಿತು. ನಾನು ಹಾಸನ ಜನತೆಗೆ ನನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ, ನನ್ನ ಕೈಲಾದಷ್ಟು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾ, ದೇವರು ನನಗೆ ಏನು ಶಕ್ತಿ ಕೊಟ್ಟಿರ್ತಾನೋ ಅದ್ರ ಜೊತೆ ನಾನು ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತಾ ಮುಂದುವರಿತೀನಿ. ಆಮೇಲೆ ಇದಾದಮೇಲೆ ಇಲ್ಲಿಂದ ನಾನು ಹೇಳಿದೆ ವೀಡಿಯೋ ಸ್ಟಾರ್ಟಿಂಗಲ್ಲೇ, ಪ್ರೀತಮ್ ಗೌಡರು ಒಂದು ಫುಡ್ ಕೋರ್ಟ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಒಂದು ಜಾಗದಲ್ಲಿ ನನಗೆ ಗೋಬಿ ಮಂಚೂರಿ, ನನಗೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಹಂಗಾಗಿ ಗೋಬಿ ಮಂಚೂರಿ ತಗೊಂಡು ಹೊರಟ್ಬಿಡೋಣ ಅಂತ ಇಲ್ಲಿಂದ ಹೊರಟೆ. ನಮ್ಮ ಮನೆಯವ್ರಿಗಿದೆ 23ನೇ ಸ್ಟಾಲಲ್ಲಿ ನಾನು ಗೋಬಿ ಕಟ್ಟಿಸ್ಕೊಂಡು ಹೋಗೋದು. ಯಾವಾಗಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಗೋಬಿನ ಇಲ್ಲಿ. ನಾ ಗೋಬಿ ಇದೆಯಾ? ಎಗ್ಗು ವೆಜ್ಜು? ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಹ್ಞೂ, ನನ್ನ ಫೇವ್ರೇಟ್ ಶಾಪ್ ಇದೆ ಆ್ಯಕ್ಚುಲಿ. ಗೋಬಿ ಏನಾದ್ರು ಬಂದರೆ ಇಲ್ಲಿ ಬಂದು ತಗೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಓಕೆ, ನಡೀರಿ ಹೋಗೋಣ ಈಗ ಕಲ್ಲಾರಿಗೆ. ಈ ಲಾಗಲ್ಲಿ ಕಂಪ್ಲೀಟಾಗಿ ನನ್ನ ಲೈಫ್ ಸ್ಟೈಲು, ನಾನಿರೋ ಊರು ಮತ್ತು ನಮ್ಮ ಅತ್ತೆ ಊರು ಎಲ್ಲನೂ ನೋಡ್ದಂಗೆ ಆಗೋಯ್ತು. ನೀವು ಮಲೆನಾಡು ಶುರು ಆಗೋಂಥ ಜಾಗ ಮಗ್ಗೆಗೆ ಬಂದುಬಿಟ್ಟೆ. ಇಲ್ಲಿಂದ ಇನ್ನೇನು ಒಂದು 5 ಕಿಲೋಮೀಟ್ರ್ ಹೋಗೋದಷ್ಟೇ ಕಲ್ಲರೆಗೆ. ನಮ್ಮ ಅಮ್ಮಗೆ ಲಕ್ಕಿಗೆ ಕರಿ ಹಿಂಗೆ ಒಂದು ಸ್ವಲ್ಪ ಬಿಸ್ಕೆಟ್ ತಗೊಂಡು ಹೋಗೋಣ. ಪಾರ್ಲೆ ಜಿ ಕೊಡಿ ಬಿಸ್ಕೆಟು. ಪಾರ್ಲೆ ಜಿ ಬಿಸ್ಕೆಟು, ಜಿ ಫಾರ್ ಜೀನಿಯಸ್. ನೋಡಿ, ಪಾರ್ಲೆಯವರು ಬರೀ 10 ರೂಪಾಯಿಗೆ ಈ ಬಿಸ್ಕೆಟ್ನ ಒಂದು ಪ್ಯಾಕ್ ರೆಡಿ ಮಾಡಿಕೊಡ್ತಾರೆ. ಈ ಕಾಲದಲ್ಲಿ 10 ರೂಪಾಯಿಗೆ ಏನು ಬರುತ್ತೆ? ನಾವಿದನ್ನು ನಾಯಿಗೆ ಹಾಕಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಇದನ್ನೇ ಹೇಳೋದು, ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡಿದ್ರೆ ನನ್ನಂಥ ಪಾಪಿಗಳು ಈ ಕೆಲಸ ಮಾಡ್ತಾರೆ. ಇರಲಿ, ನಾಯಿನೂ ಏನು ಜೀವಿ ಅಲ್ವಾ, ಅದು ಏನು ಪಾಪದ ಕೆಲಸ ಅಲ್ಲ. ಹಂಗಾಗಿ ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಗಾಡಿ ಸೌಂಡ್ ಕೇಳಿ ಅಮ್ಮ ಒಳಬರುತ್ತೆ ನೋಡಿ. ಈಗ ಇದೇ ನನಗೆ ವೆಲ್ಕಮ್ ಮಾಡೋ ದಿನ, ಇವತ್ತು ಬಂದಿಲ್ವಲ್ಲ ಇದು. ಅಮ್ಮೂಟಿ ಅಮ್ಮೂಟಿ ಅಮ್ಮ, ಯಾಕೆ ಇವತ್ತು ಬಂದೇ ಇಲ್ಲ ಕರಿಯ? ಯಾಕೆ ಅಮ್ಮ ಬರಲಿ ಇವತ್ತು ಕಾಕ? ಅಯ್ಯೋ ಅಯ್ಯೋ, ಸಾಕು 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 ತಡಿ. ಅಯ್ಯೋ 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 ಅಯ್ಯೋ, ಸಾಕು ಕರಿಯ ಹುಚ್ಚೋಯಾಗ ಬಂದ ಇಲ್ಲಿ ಟೈರ್ಗೆ. ಸಾಕು ನಡಿ, ಒಳಗೆ ನಡಿ, ನಡಿ.
ನಮ್ಮ ಅಮ್ಮಗೆ ಒಂದು ಹುಚ್ಚಿದೆ ಬೈಕ್ ರೈಡಿಂಗ್ದು, ಅಷ್ಟಿಷ್ಟು ಹುಚ್ಚಿಲ್ಲ, ನಾವೆಲ್ಲ ಕ್ರೇಜಿ, ಅದು ಕೆಜಿ ನೋಡಬೇಕು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಒಂದ್ಸರಿ ನೋಡ್ರಿ ಅಂತ ತಡೀರಿ. ನೋಡಿ ಇಲ್ಲಿ ಕರ್ಕೊಂಡೋಗ್ಲಿ ಅಂತ ಆಡ್ತಾ ಇರೋದ. ಕರ್ಕೊತೀನಿ ಏನು ಬೇಡ ಅಮ್ಮ, ಇನ್ನೊಂದು 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 ಲಾಗಲ್ಲ ಹೋಗೋಣ, ಬನ್ನಿರ್ಲ ತಿನ್ನೋಣ. ತಿನ್ಕ ತಿನ್ಕ ಎಲ್ಲ ತಿನ್ಕ, ಅವ್ರಿಬ್ರಿಗೆ ಹಾಕ್ತೀನಿ ಬರಕರಿಯ. ಲಕ್ಕಿ ಲಕ್ಕಿ ಇಲ್ಲೇ ಇರು, ಇಲ್ಲೇ ಇರು ನೀನು, ಬಂದು ಹೊಡೆದಾಡ್ತಿ. ಮೊನ್ನೆ ಬೇರೆ ಇದ್ರು ಕಣ್ಣಿ ಕಚ್ಬಿಡ ಇತ್ತು ಕರಿಯ. ತಗೊಳ್ಳಿ ತಿನ್ನ ತಿನ್ನ. ನಿಮ್ಗೆ ಆಲ್ಮೋಸ್ಟು ಈ ಲಾಗಲಿ ನಮ್ಮ ಮನೆ, ನಮ್ಮ ಮಾವನ ಮನೆ ಎಲ್ಲನೂ ತೋರಿಸಿದ್ದೀನಿ. ಲಕ್ಕಿ ಎಲ್ಲ ಸರಿನೂ ನಿಮಗೆ ನಮ್ಮ ಮನೆ ತೋರಿಸ್ತಾ ಇದ್ದೆ, ಇಲ್ಲ ನಮ್ಮ ಮಾವರ ಮನೆ ತೋರಿಸ್ತಾ ಇದ್ದೆ, ಇದೊಂದೇ ಲಾಗಲಿ ಎಲ್ಲನೂ ತೋರಿಸ್ಬೇಕು ಅಂತ ನಿಮಗೆ ಕಂಪ್ಲೀಟಾಗಿ ಎಲ್ಲ ಲಾಗ್ನು ತೋರಿಸಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.